नमस्कार। रेबल्स के रिलीफ, उद्धव खेल खत्म, व्हाट नेक्स्ट? शिंदे सेने 50+, बीजेपी 106 शासकरु, मैजिक नडेयुत्ता। ಒಬ್ಬರಿಗೆ 50 ಕೋಟಿ ಗೂಳಿ ವ್ಯಾಪಾರ, ಏನಿದು ಸಾಮ್ನಾ ಸಮಾಚಾರ? ಕಾಂಗ್ರೆಸ್ ಪ್ಲಸ್ ಎನ್ಸಿಪಿ 99, ಠಾಕ್ರೆ ಸೇನೆ 15, ಮಹಾ ಲಾಸ್ ಮುಗಿತ ಕಥೆ. ಚುನಾವಣೆಗೆ ಹೋಗಲು ಉದ್ಧವ್ ಮೆಗಾ ಪ್ಲಾನ್ ಮಾಡಿದ್ರ. ಠಾಕ್ರೆ ಜಪ, ಶಿವಸೇನೆ ಬಲ, ಅನುಕಂಪ ವರ್ಕೌಟ್ ಆಗುತ್ತಾ? ಇದೇ ಈ ಹೊತ್ತಿನ ಫೋಕಸ್ 18 ನಂಬರ್ 144 ಮಹಾ ಆಟ. ನಾನು ಚೈತ್ರರಾಜ್. ಶಿಂಧೆ 50+, ಬಿಜೆಪಿ 106, 287 ಕೂಟ, 144 ಆಟ. ಐವತ್ತು ಕೋಟಿ ಗೂಳಿ ಗೇಮ್ಗೆ ಮಹಾಪತನವಾಯ್ತ ಸೇನೆ. ಶಿವ ಸಿಂಘ್ವಿ ಏಕ ಸಾಳ್ವೆ, ಸುಪ್ರೀಂ ಅಂಗಳದಲ್ಲಿ ಚೆಂಡು. ಎಂಟು ದಿನಗಳ ಮಹಾ ಹೈಡ್ರಾಮಾ ಇನ್ನೂ ಮುಂದುವರೆದಿದ್ದು ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದರೆ ಕೆಲವರ ತೆರೆಮರೆಯ ಕಸರತ್ತುಗಳು ಈಗ ಮಹಾ ಹೈಡ್ರಾಮಾವನ್ನ ಅಂತಿಮ ಘಟ್ಟಕ್ಕೆ ತಂದು ನಿಲ್ಲಿಸಿದ್ದು ಕೆಲವೇ ದಿನಗಳಲ್ಲಿ ಉದ್ಧವ್ ಅವರ ಖೇಲ್ ಖತಮ್ ಆಗಿ ನಾಟಕ್ ಬಂದಾಗಲಿದೆ ಅಂತ ಹೇಳಲಾಗುತ್ತಿದೆ. ಅದಕ್ಕೆ ಕಾರಣ ಉದ್ಧವ್ ಠಾಕ್ರೆ ಬಲ ಕಳೆದುಕೊಂಡಿದ್ದು, ಶಿಂಧೆ ಶಾಸಕರು ಬಣಬಲ ಹೆಚ್ಚಿಸಿಕೊಂಡಿರುವುದು, ಮತ್ತೊಂದು ಕಡೆ ಬಿಜೆಪಿ ತೆರೆಮರೆಯ ಆಟ ನಡೆಸುತ್ತಿರುವುದು ಉದ್ಧವ್ ಸೇನೆಗೆ ಸಂಕಷ್ಟ ಎದುರಾಗುವಂತೆ ಮಾಡಿದೆ. ಒಂದು ಕಡೆ ಒಬ್ಬೊಬ್ಬರೇ ಶಾಸಕರು ಶಿಂಧೆ ಟೀಮ್ ಸೇರಿಕೊಳ್ಳುತ್ತಿದ್ರೆ ಸಂಜಯ್ ರಾವತ್ ಮಾತ್ರ ಉದ್ಧವ್ ಪರವಾಗಿ ಬಲವಾಗಿ ನಿಂತುಕೊಂಡಿದ್ರು. ಆದರೆ ಈಗ ಅವರಿಗೂ ಇಡಿ ನೋಟಿಸ್ ಕೊಡುವ ಮೂಲಕ ರಾವತ್ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಿರುವ ಬಿಜೆಪಿ ಕೆಲವೇ ದಿನಗಳಲ್ಲಿ ಶಿಂಧೆ ಟೀಮ್ ಸೇರಿಕೊಂಡು ಸರ್ಕಾರ ರಚಿಸಲಿದೆ ಅಂತ ಹೇಳಲಾಗುತ್ತಿದೆ. ಇನ್ನು ಶನಿವಾರವೇ 16 ರೆಬೆಲ್ ಶಾಸಕರನ್ನ ಅನರ್ಹಗೊಳಿಸಲಾಗಿತ್ತು. ಅಲ್ಲದೆ ಉದ್ಧವ್ ಸರ್ಕಾರ ರೆಬೆಲ್ ಶಾಸಕರ ಅವಿಶ್ವಾಸ ನಿರ್ಣಯವನ್ನು ತಿರಸ್ಕರಿಸಿತ್ತು. ಇದರಿಂದ ಮತ್ತಷ್ಟು ರೆಬೆಲ್ಗಳಾದ ರೆಬೆಲ್ ಶಾಸಕರು ಅನರ್ಹತೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸೋಮವಾರ ಸುಪ್ರೀಂ ವಿಚಾರಣೆ ನಡೆದಿದ್ದು ಉದ್ಧವ್ ಠಾಕ್ರೆ ಅಂಡ್ ಟೀಮ್ಗೆ ಭಾರಿ ಹಿನ್ನಡೆಯಾಗಿದೆ. ಶಾಸಕರನ್ನ ಅನರ್ಹಗೊಳಿಸಿದ ವಿಚಾರವಾಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನಿಯಮಗಳನ್ನು ಉಲ್ಲಂಘಿಸಿ ಶಾಸಕರನ್ನ ಅನರ್ಹ ಮಾಡಿದ್ದಕ್ಕಾಗಿ ಸರ್ಕಾರ ಮತ್ತು ಡೆಪ್ಯೂಟಿ ಸ್ಪೀಕರ್ಗೂ ನೋಟಿಸ್ ನೀಡಲಾಗಿದೆ. 5 ದಿನಗಳ ಒಳಗೆ ನೋಟಿಸ್ಗೆ ಉತ್ತರ ಕೊಡಿ ಅಂತ ಕಾಲಾವಕಾಶ ನೀಡಲಾಗಿದೆ. ಅಲ್ಲದೆ ಅರ್ಜಿದಾರರಿಗೆ 5 ದಿನಗಳ ಕಾಲಾವಕಾಶವನ್ನು ಕೊಟ್ಟು ವಿಚಾರಣೆಯನ್ನ ಜುಲೈ 11ಕ್ಕೆ ಮುಂದೂಡಲಾಗಿದೆ. ಆ ಮೂಲಕ ಅನರ್ಹತೆ ನಿರ್ಧಾರ ಕೈಗೊಳ್ಳಬಾರದು, ಅನರ್ಹತೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಸೂಚಿಸಿದ್ದು ಉದ್ಧವ್ ಬಣಕ್ಕೆ ಭಾರಿ ಹಿನ್ನಡೆ ಉಂಟಾದಂತೆ ಆಗಿದೆ. ಸದ್ಯ ಸುಪ್ರೀಂ ಕೋರ್ಟ್ ತೀರ್ಪು ರೆಬೆಲ್ ಶಾಸಕರನ್ನ ನಿರಾಳರಾಗುವಂತೆ ಮಾಡಿದೆ. ರೆಬೆಲ್ ಶಾಸಕರನ್ನ ಅನರ್ಹ ಮಾಡಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಹೇಳಿದ್ದು, ಇದರಿಂದಾಗಿ ಜುಲೈ 11ರವರೆಗೆ ಶಿಂಧೆ ಶಾಸಕರು ಅನರ್ಹತೆಯಿಂದ ಬಚಾವಾದಂತೆ ಆಗಿದೆ. ಶಿಂಧೆ ಅಂಡ್ ಟೀಮ್ ಪರ ವಾದಿಸಿದ ನೀರಜ್ ಕಿಶನ್ ಕೌಲ್ ಡೆಪ್ಯೂಟಿ ಸ್ಪೀಕರ್ ಶಾಸಕರನ್ನ ಅನರ್ಹಗೊಳಿಸುವ ಅರ್ಹತೆ ಇಲ್ಲ ಅಂತ ವಾದಿಸಿದ್ರು. ಇದು ನಿಯಮಗಳ ಉಲ್ಲಂಘನೆ ಅಂತ ಹೇಳಿದ್ರು. ಉದ್ಧವ್ ಠಾಕ್ರೆ ಪರ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನ ಮಂಡಿಸಿದರಾದ್ರೂ ಕೊನೆಗೆ ಸುಪ್ರೀಂ ಕೋರ್ಟ್ ರೆಬೆಲ್ ಶಾಸಕರ ಪರವಾಗಿ ತೀರ್ಪನ್ನ ಕೊಟ್ಟಿದೆ. ಅಲ್ಲದೆ ಜುಲೈ 11ರವರೆಗೆ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಇದರಿಂದ ರೆಬೆಲ್ ಶಾಸಕರಿಗೆ ಸಾಕಷ್ಟು ಸಮಯಾವಕಾಶ ದೊರೆತಿದ್ದು ಅವರು ತಮ್ಮ ಮುಂದಿನ ನಡೆಯ ಬಗ್ಗೆ ಯೋಚಿಸಿಕೊಳ್ಳಬಹುದಾಗಿದೆ. ಈ ಸುಪ್ರೀಂ ತೀರ್ಪಿನಿಂದಾಗಿ ಈಗ ಮಹಾರಾಷ್ಟ್ರದಲ್ಲಿ ಹೈಡ್ರಾಮಾ ಮತ್ತೊಮ್ಮೆ ಮುಂದುವರಿಯುವಂತೆ ಆಗಿದೆ. ಈ ನಡುವೆ ಶಿವಸೇನೆ ಸಂಸದ ಸಂಜಯ್ ರಾವತ್ ರೆಬೆಲ್ ಶಾಸಕರು ಮತ್ತು ಶಿವಸೇನೆ ವಿರುದ್ಧ ಗುಡುಗಿದ್ದಾರೆ. ನಾವು ಸಾಯಲು ಸಿದ್ಧ, ಆದರೆ ನಮ್ಮ ಪಕ್ಷವನ್ನು ತ್ಯಜಿಸುವುದಿಲ್ಲ ಎಂದು ರಾಜ್ಯಸಭಾ ಸದಸ್ಯ ಸಂಜಯ್ ರಾವತ್ ಗರಂ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಅರ್ಜಿಯ ವಿಚಾರಣೆ ನಡೆಯುವ ವೇಳೆ ಮಾತನಾಡಿ, 40 ವರ್ಷಗಳ ಕಾಲ ಪಕ್ಷದಲ್ಲಿದ್ದು ಓಡಿ ಹೋಗುವವರು ಇದ್ದರೂ ಸತ್ತಂತೆ, ಅವರ ಅಸ್ತಿತ್ವ ಉಳಿದಿಲ್ಲ. ಇದು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಹೇಳಿದ ಸಾಲುಗಳು. ನಾನು ಯಾರ ಭಾವನೆಗೂ ಧಕ್ಕೆ ತರಲು ಬಯಸಿಲ್ಲ.
ಸತ್ಯವನ್ನೇ ಹೇಳಿದ್ದೇನೆ ಎಂದು ಸಂಸದ ಸಂಜಯ್ ಹೇಳಿದ್ದಾರೆ. ಅಲ್ಲದೆ ತಮಗೆ ಇಡಿ ನೋಟಿಸ್ ನೀಡಿರುವ ಬಗ್ಗೆಯೂ ಸಂಜಯ್ ಮಾತನಾಡಿದ್ದು, ನಾನು ಶಿವಸೇನೆಯ ಹುಲಿ, ಇಡಿ ಮೂಲಕ ನನ್ನನ್ನು ಹೆದರಿಸುವುದು ಸಾಧ್ಯವಿಲ್ಲ, ನನ್ನ ನೀವು ಜೈಲಿಗೆ ಕಳುಹಿಸಬಹುದೇ ಹೊರತು ನನ್ನ ಗುವಾಹಟಿ ಹೋಟೆಲ್ಗೆ ಕರೆಸಿಕೊಳ್ಳುವುದು ನಿಮ್ಮಿಂದ ಸಾಧ್ಯವಿಲ್ಲ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲದೆ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಬಿಜೆಪಿ ಕೈವಾಡ ಇದೆ ಅಂತ ಸಂಸದ ಸಂಜಯ್ ರಾವತ್ ಆರೋಪಿಸಿದ್ರು. ಮಹಾರಾಷ್ಟ್ರದ ಬಂಡಾಯ ಶಿವಸೇನೆ ಶಾಸಕರಿಗೆ ಕೇಂದ್ರವು ವೈ ಪ್ಲಸ್ ಭದ್ರತೆಯನ್ನು ನೀಡುತ್ತಿದ್ದು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ಹೀಗೆ ಮಾಡುತ್ತಿದೆ ಅಂತ ಹೇಳಿದ್ದಾರೆ. ಶಿವಸೇನೆಯ ಮುಖವಾಣಿ ಸಾಮ್ನಾದ ಸಂಪಾದಕೀಯದಲ್ಲಿ ಏಕನಾಥ್ ಶಿಂಧೆ ನೇತೃತ್ವದ ಬಂಡಾಯ ಶಾಸಕರನ್ನ ದೊಡ್ಡ ಗೂಡಿಗಳಿಗೆ ಹೋಲಿಸಲಾಗಿದೆ ಮತ್ತು 50 ಕೋಟಿಗೆ ಮಾರಾಟ ಮಾಡಲಾಗಿದೆ ಎಂದು ಆರೋಪಿಸಿದೆ. ಅಲ್ಲದೆ ಇನ್ನು ಕೆಲವು ಶಾಸಕರಿಗೆ ಬೆದರಿಕೆಗಳನ್ನು ಹಾಕಿ ಹೋಟೆಲ್ನಲ್ಲಿ ಕೂಡಿ ಹಾಕಲಾಗಿದೆಯಂತೆ. ಯಾರು ಉದ್ಧವ್ ಠಾಕ್ರೆ ಪರವಾಗಿ ಇದ್ದಾರೋ ಅವರಿಗೆಲ್ಲ ಸಂಕಷ್ಟ ತಪ್ಪಿದ್ದಲ್ಲ, ಎಲ್ಲರ ಮೇಲೂ ಕೇಸುಗಳು ಇದ್ದು ಎಲ್ಲರೂ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಬಿಜೆಪಿ ಎಚ್ಚರಿಕೆ ಕೊಟ್ಟಿದ್ದಂತೆ. ಹಾಗಾಗಿ ಕೆಲವರು ಭಯದಿಂದ ಶಿಂಧೆ ಜೊತೆ ಉಳಿದುಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಸದ್ಯ ಉದ್ಧವ್ ಠಾಕ್ರೆ ಬಳಿ ಕೇವಲ 15 ಶಾಸಕರು ಉಳಿದುಕೊಂಡಿದ್ದು ಎಲ್ಲ ಕಡೆಗಳಲ್ಲೂ ಅವರಿಗೆ ಹಿನ್ನಡೆಯಾಗುತ್ತಿದೆ. ಈ ನಡುವೆ ಮಹಾ ಅಘಾಡಿ ತನ್ನ ಬಲ ಕಳೆದುಕೊಂಡಿರುವುದರಿಂದ ಅವರು ಬಹುಮತ ಸಾಬೀತುಪಡಿಸುವುದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮುಂದಿನ ಬೆಳವಣಿಗೆಗಳು ಏನಾಗಬಹುದು ಅನ್ನೋ ಲೆಕ್ಕಾಚಾರಗಳು ಶುರುವಾಗಿವೆ. ಮಹಾ ಅಘಾಡಿಯಲ್ಲಿ 53 ಎನ್ಸಿಪಿ ಶಾಸಕರು, 44 ಕಾಂಗ್ರೆಸ್ ಶಾಸಕರು ಇದ್ದಾರೆ. ಆದರೆ 55 ಇದ್ದ ಉದ್ಧವ್ ಠಾಕ್ರೆ ಶಿವಸೇನೆ ಶಾಸಕರ ಸಂಖ್ಯೆ ಈಗ 15 ಆಗಿದ್ದು, 3 ಪಕ್ಷಗಳು ಸೇರಿದ್ರೂ ಕೇವಲ 114 ಆಗುತ್ತೆ. ಹಾಗಾಗಿ ಅಘಾಡಿ ಸರ್ಕಾರ ಪತನ ಖಚಿತವಾಗಿದ್ದು ಬಿಜೆಪಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚಿಸಲು ತುದಿಗಾಲಲ್ಲಿ ನಿಂತಿದೆ. ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಒಟ್ಟು 288 ಸ್ಥಾನಗಳಿದ್ದು ಒಬ್ಬ ಶಾಸಕರು ವಿಧಿವಶರಾದ ಹಿನ್ನೆಲೆ ಈ ಸಂಖ್ಯೆಯು 287 ತಗ್ಗಿದೆ. ಹೀಗಾಗಿ ಸರ್ಕಾರದ ಬಹುಮತಕ್ಕೆ ಕನಿಷ್ಠ 144 ಸ್ಥಾನಗಳು ಬೇಕಾಗುತ್ತದೆ. ಬಿಜೆಪಿಯು 106 ಶಾಸಕರನ್ನು ಹೊಂದುವ ಮೂಲಕ ಅತಿದೊಡ್ಡ ಪಕ್ಷವಾಗಿದೆ. ಈಗ ಬಿಜೆಪಿಗೆ ಸರ್ಕಾರ ರಚಿಸಲು ಆಹ್ವಾನ ಬರುವ ಸಾಧ್ಯತೆ ಇದ್ದು, ಅದಕ್ಕಾಗಿ ಬಿಜೆಪಿ ಎಲ್ಲ ತಯಾರಿ ಮಾಡಿಕೊಳ್ಳುತ್ತಿದೆ. ಈಗ ಏನು ಮಾಡಿದರೂ ಉದ್ಧವ್ ಠಾಕ್ರೆ ಬಹುಮತ ಸಾಬೀತುಪಡಿಸುವುದು ಸಾಧ್ಯವಿಲ್ಲ. ಯಾಕಂದ್ರೆ ಉದ್ಧವ್ ಈಗಾಗಲೇ ತಮ್ಮ ಶಾಸಕರ ಬಲವನ್ನು ಕಳೆದುಕೊಂಡಿದ್ದಾರೆ. ಈಗ 3 ಪಕ್ಷಗಳು ಸೇರಿದ್ರೂ ಮ್ಯಾಜಿಕ್ ನಂಬರ್ ತಲುಪಲು ಸಾಧ್ಯವಿಲ್ಲ. ಹಿಂದೆ 55 ಶಾಸಕರನ್ನು ಹೊಂದಿದ್ದ ಶಿವಸೇನೆ 53 ಶಾಸಕರನ್ನು ಹೊಂದಿರುವ ಎನ್ಸಿಪಿ ಮತ್ತು 44 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಜೊತೆ 3 ಶಾಸಕರನ್ನು ಹೊಂದಿರುವ ಬಹುಜನ ವಿಕಾಸ್ ಅಘಾಡಿ ಪಕ್ಷಗಳು ಒಟ್ಟಾಗಿ ಸೇರಿಕೊಂಡು ಮಹಾವಿಕಾಸ್ ಅಘಾಡಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿದ್ವು. ಮಹಾವಿಕಾಸ್ ಅಘಾಡಿ ಒಕ್ಕೂಟವು 169 ಶಾಸಕರ ಬೆಂಬಲವನ್ನು ಹೊಂದಿತ್ತು. ಇನ್ನೊಂದು ಮಗ್ಗುಲಲ್ಲಿ ಬಿಜೆಪಿಯು 106 ಸ್ಥಾನಗಳ ಜೊತೆಗೆ ಮಿತ್ರ ಪಕ್ಷಗಳು ಹಾಗೂ 5 ಇತರೆ ಶಾಸಕರು ಸೇರಿದಂತೆ ಒಟ್ಟು 113 ಶಾಸಕರ ಬೆಂಬಲವನ್ನು ಹೊಂದಿದೆ. ಈಗ ಶಿಂಧೆ ಬಣದ 40 ಹೆಚ್ಚು ಶಾಸಕರು ಕೈಜೋಡಿಸಲು ಸಿದ್ಧರಾಗಿದ್ದಾರೆ ಅಂತ ಹೇಳಲಾಗುತ್ತಿದ್ದು, ಬಿಜೆಪಿ ಈಗ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಅಂತ ಹೇಳಲಾಗುತ್ತಿದೆ. ಶಿಂಧೆ ಹಿಂದೆ ಇರೋ ಆ ನಿಗೂಢ ಶಕ್ತಿ ಯಾವುದು? ಶಿಂಧೆ ಅಂಡ್ ಟೀಮ್ಗೆ ಬಿಜೆಪಿ ಬೆಂಬಲವಾಗಿ ನಿಂತಿದ್ಯಾ? ಸದ್ಯಕ್ಕಂತೂ ಬಿಜೆಪಿ ನಾಯಕರು ಮತ್ತು ಶಿಂಧೆ ಯಾವುದೇ ಸಂಬಂಧ ಇಲ್ಲದಂತೆ ಇದ್ದಾರೆ. ಆದರೆ ಶಿಂಧೆ ಆಡಿದ ಆಟದ ಹಿಂದಿನ ಸೂತ್ರಧಾರಿ ಬಿಜೆಪಿ ಮತ್ತು ಮಾಜಿ ಸಿಎಂ ಫಡ್ನವಿಸ್ ಅಂತ ಹೇಳಲಾಗುತ್ತಿದೆ. ಯಾಕಂದ್ರೆ ಕಳೆದ ಸೋಮವಾರ ನಡೆದ ರಾಜ್ಯಸಭೆ ಚುನಾವಣೆಯಲ್ಲಿ ಈ ರೆಬೆಲ್ ಶಾಸಕರು ಅಡ್ಡ ಮತದಾನ ಮಾಡಿದ್ದು ಬಿಜೆಪಿ ಅಭ್ಯರ್ಥಿಗಳಿಗೆ, ಜೊತೆಗೆ ಅಡ್ಡ ಮತದಾನದ ನಂತರ ಶಿಂಧೆ ಅಂಡ್ ಟೀಮ್ ಹೋಗಿದ್ದು ಬಿಜೆಪಿ ಅಧಿಕಾರದಲ್ಲಿರುವ ಗುಜರಾತ್ಗೆ. ಅಲ್ಲಿ ಮಾತ್ರ ತಾವು ಸೇಫ್ ಆಗಿರಲು ಸಾಧ್ಯ, ಅಲ್ಲಿ ನಮಗೆ ಬಿಜೆಪಿ ಸರ್ಕಾರ ಭದ್ರತೆ ಕೊಡಲಿದೆ ಅನ್ನೋ ಭರವಸೆಯಲ್ಲಿ ಶಿಂಧೆ ಬಣ ಹೊರಟಿತ್ತು. ಮಹಾರಾಷ್ಟ್ರದ ಬಿಜೆಪಿ ಅಧ್ಯಕ್ಷ ರೆಬೆಲ್ ಶಾಸಕರ ಮೇಲ್ವಿಚಾರಣೆಯನ್ನ ನೋಡಿಕೊಂಡಿದ್ರು. ನಂತರ ಈ ಶಾಸಕರು ಅಲ್ಲಿಂದ ಹೊರಟಿದ್ದು ಸಹ ಮತ್ತೊಂದು ಬಿಜೆಪಿ ಆಡಳಿತ ಇರುವ ಅಸ್ಸಾಂ ರಾಜ್ಯಕ್ಕೆ. ಹಾಗಾಗಿ ಇವರನ್ನ ಹೀಗೆ ಪ್ರೈವೇಟ್ ಫ್ಲೈಟ್ಗಳಲ್ಲಿ ಓಡಾಡಿಸ್ತಾ ಇರೋದು ಬಿಜೆಪಿ ಅಂತ ಹೇಳಲಾಗುತ್ತಿದೆ.
ಅಲ್ಲದೆ ಇತ್ತ ಮಹಾರಾಷ್ಟ್ರ ಸರ್ಕಾರ ರೆಬೆಲ್ ಶಾಸಕರ ಮನೆಗಳಿಗೆ ಭದ್ರತೆಯನ್ನು ವಾಪಸ್ ಪಡೆದು ಟಕ್ಕರ್ ಕೊಟ್ಟಿದ್ರೆ ಅತ್ತ ಕೇಂದ್ರ ಸರ್ಕಾರ ಈ ಎಲ್ಲ ರೆಬೆಲ್ ಶಾಸಕರ ಮನೆಗಳಿಗೆ ವೈ ಪ್ಲಸ್ ಕ್ಯಾಟಗರಿ ಭದ್ರತೆಯನ್ನು ಕೊಟ್ಟಿದೆ ಆ ಮೂಲಕ ರೆಬೆಲ್ ಶಾಸಕರ ಹಿಂದೆ ತಾವಿದ್ದೇವೆ ಅನ್ನೋದನ್ನ ಬಿಜೆಪಿ ಪರೋಕ್ಷವಾಗಿ ಹೇಳ್ತಾ ಇದೆ ಅಲ್ಲದೆ ಶಿಂದೆ ಬಣದ ಜೊತೆ ಬಿಜೆಪಿ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಸರ್ಕಾರ ರಚನೆ ಆದ್ರೆ ಹೇಗೆ ಖಾತೆ ಹಂಚಿಕೆ ಮಾಡಬೇಕು ಯಾರಿಗೆ ಯಾವ ಖಾತೆ ಅನ್ನೋದನ್ನು ಚರ್ಚೆ ಮಾಡಲಾಗ್ತಿದ್ಯಂತೆ ಈಗಾಗಲೇ ಶಿಂದೆ ಬಳಿ 8 ಸಚಿವರು ಹಾಗೂ 31 ಶಾಸಕರು ಇದ್ದಾರೆ ಅವರಿಗೆಲ್ಲ ಸಚಿವ ಸ್ಥಾನ ಕೊಡೋದು ಸಾಧ್ಯವಿಲ್ಲ ಅಲ್ಲದೆ ಬಿಜೆಪಿ ಅಲ್ಲಿರುವವರಿಗೂ ಸಚಿವ ಸ್ಥಾನ ಕೊಡಬೇಕಾಗುತ್ತೆ ಹಾಗಾಗಿ ಏನು ಮಾಡಬಹುದು ಅನ್ನೋದರ ಬಗ್ಗೆ ಚರ್ಚೆಗಳು ನಡೆಯತಾ ಇದೆಯಂತೆ ಯಾವಾಗ ಈ ಖಾತೆ ಹಂಚಿಕೆ ಸಮಸ್ಯೆ ಬಗೆಹರಿಯುತ್ತೋ ಆಗಲೇ ಬಿಜೆಪಿ ಸರ್ಕಾರ ರಚನೆಗೆ ಆಹ್ವಾನ ಪಡೆಯುತ್ತೆ ಅಂತ ಹೇಳಲಾಗುತ್ತಿದೆ ಇನ್ನು 2 ದಿನಗಳಲ್ಲಿ ಮಹಾ ಬಿಕ್ಕಟ್ಟಿಗೆ ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ಅಂದಾಜಿಸಲಾಗಿದೆ ಇನ್ನು ಇಷ್ಟು ದಿನ ಶಿವಸೇನೆ ಕಾರ್ಯಕರ್ತರು ಮಹಾರಾಷ್ಟ್ರದಲ್ಲಿ ಉದ್ಧವ್ ಪರ ಬೀದಿಗೆ ಇಳಿದಿದ್ರು ಆದರೆ ಈಗ ಶಿಂದೆ ಅಂಡ್ ಟೀಮ್ ಪರವಾಗಿಯೂ ಬೆಂಬಲಿಗರು ಬೀದಿಗೆ ಇಳಿದಿದ್ದಾರೆ ಶಿಂದೆ ಪುತ್ರನ ನೇತೃತ್ವದಲ್ಲಿ ಉದ್ಧವ್ ಠಾಕ್ರೆ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೆಬೆಲ್ ಶಾಸಕರ ಮನೆಗಳಿಗೆ ಭದ್ರತೆ ವಾಪಸ್ ಪಡೆದಿರುವುದಕ್ಕೆ ಗರಂ ಆಗಿದ್ದಾರೆ ಬೇಕಂತಲೇ ನಮ್ಮ ಶಾಸಕರ ಮನೆಗಳಿಗೆ ಭದ್ರತೆ ವಾಪಸ್ ಪಡೆಯಲಾಗಿದೆ ಅಲ್ಲದೆ ಕೆಲವು ಗುಂಡಾಗಳನ್ನು ಕಳಿಸಿ ದಬ್ಬಾಳಿಕೆ ಮಾಡಲಾಗುತ್ತಿದೆ ಒಂದು ವೇಳೆ ಶಾಸಕರ ಕುಟುಂಬಗಳಿಗೆ ಏನಾದರೂ ಆದರೆ ಅದಕ್ಕೆ ಉದ್ಧವ್ ಠಾಕ್ರೆ ಹೊಣೆಯಾಗುತ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಸಂಜಯ್ ರಾವತ್ ಹೇಳಿಕೆಗಳಿಗೂ ಆಕ್ರೋಶ ವ್ಯಕ್ತಪಡಿಸಿದ್ದು ಅವರು ಪರೋಕ್ಷವಾಗಿ ಕೊಲೆ ಬೆದರಿಕೆಗಳನ್ನು ಹಾಕಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಸಂಜಯ್ ರಾವತ್ ಮತ್ತು ಉದ್ಧವ್ ಪ್ರತಿಕೃತಿಗಳನ್ನು ದೈಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಥಾಣೆಯಲ್ಲಿ ಶಿಂದೆ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರೆ ಇತ್ತ ಮುಂಬೈನಲ್ಲಿ ಉದ್ಧವ್ ಬೆಂಬಲಿಗರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ ಒಟ್ಟಾರೆ ಒಂದು ವಾರಗಳಿಂದ ನಡೆಯುತ್ತಾ ಇದ್ದ ಮಹಾರಾಷ್ಟ್ರ ರಾಜಕೀಯ ಹೈಡ್ರಾಮಾಕ್ಕೆ ಸೋಮವಾರ ಅಂತ್ಯ ಸಿಗಬಹುದು ಅಂತ ಭಾವಿಸಲಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಜುಲೈ 11ಕ್ಕೆ ಮುಂದೂಡಿರುವುದರಿಂದ ಇನ್ನೂ 2 ವಾರಗಳ ಕಾಲ ಮುಂಬೈನಲ್ಲಿ ರಾಜಕೀಯ ಮೇಲಾಟ ನಡೆಯಲಿದೆ ಅಂತ ಹೇಳಲಾಗುತ್ತಿದೆ ಈ ನಡುವೆ ರಾಜ್ಯಪಾಲರು ಏನಾದರೂ ಉದ್ಧವ್ ಠಾಕ್ರೆಗೆ ಬಹುಮತ ಸಾಬೀತುಪಡಿಸಲು ಸೂಚಿಸಿದ್ರೆ ಮತ್ತೊಂದಷ್ಟು ಹೈಡ್ರಾಮಾ ನಡೆಯುವ ಸಾಧ್ಯತೆ ಇದೆ ಹಾಗಾಗಿ ಮಹಾ ರಾಜಕೀಯದಲ್ಲಿ ಮುಂದೆ ಏನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ ಸರ್ಕಾರದ ಹೈಡ್ರಾಮಾ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನರ್ಹತೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ರೆಬೆಲ್ ಶಾಸಕರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು ಈಗ ಉದ್ಧವ್ ಠಾಕ್ರೆ ಕಂಗಾಲಾಗಿದ್ದಾರೆ ಹಾಗಾದ್ರೆ ಮಹಾ ಹೈಡ್ರಾಮಾದಲ್ಲಿ ಮುಂದೇನಾಗುತ್ತೆ ಶಾಸಕರ ಅನರ್ಹತೆ ಅಸ್ತ್ರ ಫೇಲ್ ಆಗುತ್ತಾ ಠಾಕ್ರೆ ಸರ್ಕಾರ ಪತನ ಆಗುತ್ತಾ ಜುಲೈ 12ರ ಒಳಗೆ ಏನೆಲ್ಲ ನಡೆಯಬಹುದು ಏನೆಲ್ಲ ನಡೆಯುವಂತಹ ಸಾಧ್ಯತೆ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಸುಪ್ರೀಂ ತೀರ್ಪಿನಿಂದ ರೆಬೆಲ್ ಶಾಸಕರಿಗೆ ರಿಲೀಫ್ ಸಿಕ್ತಾ ಉರುಳುತ್ತಾ ಉದ್ಧವ್ ಠಾಕ್ರೆ ಸರ್ಕಾರ ಫ್ಲೋರ್ ಟೆಸ್ಟ್ ಯಾವಾಗ ಜುಲೈ 12ರವರೆಗೆ ದಿಗ್ಬಂಧನ ಅಘಾಡಿ ಪತನಕ್ಕೆ ಡೆಡ್ ಲೈನ್ ಮಹಾರಾಷ್ಟ್ರ ರಾಜಕೀಯ ಹೈಡ್ರಾಮಾ ಈಗ ರೋಚಕ ತಿರುವು ಪಡೆದುಕೊಂಡಿದೆ ಉದ್ಧವ್ ಠಾಕ್ರೆ ಹಾಕಿಕೊಂಡಿದ್ದ ಐಡಿಯಾ ಉಲ್ಟಾ ಹೊಡೆದಿದ್ದು ಈಗ ಮುಂದೇನು ಮಾಡಬೇಕು ಅಂತ ಠಾಕ್ರೆ ಅಂಡ್ ಟೀಮ್ ಯೋಚಿಸುವಂತೆ ಆಗಿದೆ ಯಾಕಂದ್ರೆ ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ತಂದಿದ್ದ ಶಿಂಧೆ ಬಣಕ್ಕೆ ಇಂದು ಸುಪ್ರೀಂ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ ಮಹಾರಾಷ್ಟ್ರ ವಿಧಾನಸಭೆ ಉಪಸಭಾಪತಿ ನರಹರಿ ಜಿರ್ವಾಲ್ ಅವರು ತಮಗೆ ಹಾಗೂ 15 ಬಂಡಾಯ ಶಾಸಕರಿಗೆ ಕಳುಹಿಸಲಾದ ಅನರ್ಹತೆಯ ನೋಟಿಸ್ ವಿರುದ್ಧ ಬಂಡಾಯ ಸಚಿವ ಏಕನಾಥ್ ಶಿಂಧೆ ಭಾನುವಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ಅವರ ಪೀಠವು ಅನರ್ಹತೆ ನೋಟಿಸ್ಗೆ ಉತ್ತರಿಸಲು 16 ಅತೃಪ್ತ ಶಾಸಕರಿಗೆ ನೀಡಿದ ಸಮಯವನ್ನು ಜುಲೈ 12ರವರೆಗೆ ವಿಸ್ತರಿಸಿದೆ ಆ ಮೂಲಕ ರೆಬೆಲ್ ಶಾಸಕರು ಸಂಕಷ್ಟದಿಂದ ಪಾರಾದಂತೆ ಆಗಿದೆ ಅಷ್ಟು ಮಾತ್ರವಲ್ಲದೆ ಏಕನಾಥ್ ಶಿಂಧೆ ಮತ್ತು 15 ಅತೃಪ್ತ ಶಾಸಕರು ಅನರ್ಹತೆ ನೋಟಿಸ್ ಬಗ್ಗೆ ಮಹಾರಾಷ್ಟ್ರ ಉಪಸ್ಪೀಕರ್ ಹಾಗೂ ಶಿವಸೇನೆ ಮುಖ್ಯ ಸಚೇತಕ ಸುನಿಲ್ ಪ್ರಭು ಮತ್ತು ಶಾಸಕಾಂಗ ಪಕ್ಷದ ನಾಯಕ ಅನಿಲ್ ಚೌಧರಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ
ನೋಟಿಸ್ ಗೆ ಉತ್ತರಿಸಲು 5 ದಿನಗಳ ಕಾಲಾವಕಾಶ ನೀಡಿದ್ದು ತಕರಾರು ಅರ್ಜಿ ಸಲ್ಲಿಕೆಗೂ ಅವಕಾಶ ನೀಡಿದೆ ಇದರ ಜೊತೆಗೆ ಅರ್ಜಿಗಳ ವಿಚಾರಣೆಯ ಸಂದರ್ಭದಲ್ಲಿ ತಮ್ಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಂಬೆ ಹೈಕೋರ್ಟ್ ಅನ್ನು ಯಾಕೆ ಸಂಪರ್ಕಿಸಿಲ್ಲ ಎಂದು ನ್ಯಾಯಾಲಯವು ಶಿವಸೇನೆಯ ಶಾಸಕ ಏಕನಾಥ್ ಚಿಂದೆ ನೇತೃತ್ವದ ಬಣವನ್ನ ಪ್ರಶ್ನಿಸಿತ್ತು ಇದಕ್ಕೆ ತಮ್ಮ ಜೀವಕ್ಕೆ ಅಪಾಯವಿದ್ದು ಮುಂಬೈನಲ್ಲಿ ತಮ್ಮ ವಾದವನ್ನ ಸಮರ್ಥಿಸಿಕೊಳ್ಳಲು ಪೂರಕವಾದ ವಾತಾವರಣ ಇಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಸಲ್ಲಿಸಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ सद्य सुप्रीम कोर्ट तीर्पिनिंद रेबेल शासक स्वल्प बल बंद उद्धव ठाकरे सरकार उलू योचिसलू समय सिक्कंते आगिदे इत्त बीजेपी सह महाराष्ट्र एल्ला बेळवणिके अलर्ट आगिद्दु फडणवीस कोर कमिटी सभे करेदु मुंदिन बेळवणिके बग्गे चर्चे नडेसिद्दारे याकंद्रे शिवसेने शासकरु अनर्हतेयिंद बचाव आगिरुवुदरिंद अवरु बीजेपी जोते कैजोडिसलु अवकाश इदे सद्यद बेळवणिके प्रकार उद्धव ठाकरे सरकारक्के बेंबल इल्ल ಯಾವುದೇ ಸಮಯದಲ್ಲಾದರೂ ಅವರಿಗೆ ಬಹುಮತ ಸಾಬೀತುಪಡಿಸುವ ಸಂಕಷ್ಟ ಎದುರಾಗಬಹುದು ಹಾಗೇನಾದರೂ ಆದರೆ ಅಂದೇ ಮಹಾರಾಷ್ಟ್ರ ಸರ್ಕಾರ ಪತನವಾಗಲಿದೆ ಸರ್ಕಾರಕ್ಕೆ ಬಹುಮತವಿಲ್ಲದೇ ಇದ್ದರೆ ವಿರೋಧ ಪಕ್ಷ ಬಿಜೆಪಿಯನ್ನ ಸರ್ಕಾರ ರಚಿಸಲು ರಾಜ್ಯಪಾಲರು ಆಹ್ವಾನಿಸಬಹುದು ಆಗ ಬಿಜೆಪಿ ಶಿಂಧೆ ಟೀಮ್ ಜೊತೆಗೆ ಹೊಂದಾಣಿಕೆ ಮಾಡಿ ಸರ್ಕಾರ ರಚಿಸುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗುತ್ತಿದೆ ಆದರೆ ಸದ್ಯಕ್ಕೆ ಏಕನಾಥ್ ಚಿಂದೆ ಬಿಜೆಪಿ ಜೊತೆ ಸಖ್ಯವನ್ನ ಒಪ್ಪಿಕೊಳ್ಳತಾ ಇಲ್ಲ ಹಾಗಾಗಿ ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚಿಸುತ್ತಾರಾ ಇಲ್ವಾ ಅನ್ನೋದೇ ಕುತೂಹಲ ಹುಟ್ಟಿಸಿದೆ ಅಲ್ಲದೆ ಚಿಂದೆ ಜೊತೆ ಇರುವ ಶಾಸಕರು ಸಹ ನಾವು ಯಾರ ಸಂಪರ್ಕದಲ್ಲೂ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ಇದರ ನಡುವೆ ಸಿಎಂ ಸ್ಥಾನದ ಕಸರತ್ತುಗಳು ನಡೆಯಬೇಕಿರುವುದರಿಂದ ಬಿಜೆಪಿ ಮತ್ತು ಚಿಂದೆ ನಡುವೆ ಇನ್ನೂ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳಲಾಗುತ್ತಿದೆ ಆದರೆ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಬಿಜೆಪಿ ಇಂದ ಸಿಎಂ ಮತ್ತು ಚಿಂದೆ ಬಣಕ್ಕೆ ಡಿಸಿಎಂ ಪಟ್ಟ ನಿಗದಿಯಾಗಿದ್ದು ಚಿಂದೆ ಜೊತೆ ಇರುವ ಅರ್ಧದಷ್ಟು ಜನಕ್ಕೆ ಸಚಿವ ಸ್ಥಾನ ನೀಡಲು ಬಿಜೆಪಿ ಒಪ್ಪಿಕೊಂಡಿದೆಯಂತೆ ಅಲ್ಲದೆ ಸಚಿವ ಸ್ಥಾನ ಸಿಗದವರಿಗೆ ಭರ್ಜರಿ ಇನಾಮ ಕೊಡಲು ಬಿಜೆಪಿ ತೀರ್ಮಾನಿಸಿದೆಯಂತೆ ಆದರೆ ಸಿಎಂ ಸ್ಥಾನ ತಮಗೆ ಬೇಕು ಅಂತ ಚಿಂದೆ ಪಟ್ಟು ಹಿಡಿದಿರುವುದರಿಂದ ಮಾತುಕತೆಗಳು ವಿಫಲವಾಗುತ್ತಿವೆ ಸಿಎಂ ಸ್ಥಾನದ ಗೊಂದಲ ಬಗೆಹರಿದ್ರೆ ಆದಷ್ಟು ಬೇಗ ಮಹಾರಾಷ್ಟ್ರದಲ್ಲಿ ಚಿಂದೆ ಸೇನೆ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅಂತ ಹೇಳಲಾಗುತ್ತಿದೆ ಒಂದು ವೇಳೆ ಬಿಜೆಪಿ ಮತ್ತು ಶಿಂಧೆ ಟೀಮ್ ಹೊಂದಾಣಿಕೆ ಮಾಡಿಕೊಳ್ಳದೇ ಇದ್ದರೆ ಏನಾಗಬಹುದು ಅನ್ನೋದು ಈಗ ತೀವ್ರ ಕುತೂಹಲ ಕೆರಳಿಸಿದೆ ಸದ್ಯಕ್ಕೆ ಉದ್ಧವ್ ಠಾಕ್ರೆ ಮಹಾ ಸರ್ಕಾರ ಪತನವಾಗೋದು ಖಚಿತವಾಗಿದೆ ಹಾಗೆ ಒಂದು ವೇಳೆ ಸರ್ಕಾರ ಪತನವಾದರೆ ಈ ಕಡೆ ಬಿಜೆಪಿಗೂ ರೆಬೆಲ್ ಶಾಸಕರು ಬೆಂಬಲ ಕೊಡದೇ ಇದ್ದರೆ ರಾಷ್ಟ್ರಪತಿಗಳ ಆಳ್ವಿಕೆ ಜಾರಿಯಾಗುವ ಸಾಧ್ಯತೆ ಇದೆ ಆದರೆ ರಾಷ್ಟ್ರಪತಿ ಆಳ್ವಿಕೆ ಹೆಚ್ಚು ಕಾಲ ಇರಲು ಸಾಧ್ಯವಿಲ್ಲ ಹಾಗಾಗಿ ಚುನಾವಣೆಗೆ ದಿನಾಂಕ ಘೋಷಣೆ ಮಾಡಿ ಹೊಸದಾಗಿ ಚುನಾವಣೆಗಳನ್ನು ನಡೆಸಬಹುದು ಸದ್ಯ ಉದ್ಧವ್ ಠಾಕ್ರೆ ಯೋಜನೆ ಸಹ ಇದೆ ಆಗಿದೆ ಸರ್ಕಾರ ಬಿದ್ದರೂ ಸರಿ ಹೊಸದಾಗಿ ಚುನಾವಣೆ ನಡೆಯಬೇಕು ಅಂತ ಉದ್ಧವ್ ತೀರ್ಮಾನಿಸಿದ್ದಾರೆ ಅದಕ್ಕಾಗಿಯೇ ರೆಬೆಲ್ ಶಾಸಕರಿಗೆ ಸವಾಲ್ ಹಾಕಿರುವ ಉದ್ಧವ್ ಶಿವಸೇನೆ ಮತ್ತು ಠಾಕ್ರೆ ಹೆಸರು ಬಳಸಿಕೊಳ್ಳದೆ ಚುನಾವಣೆ ಗೆಲ್ಲಿ ಅಂತ ಸವಾಲ್ ಹಾಕಿದ್ದಾರೆ ಅಲ್ಲದೆ ಈ ಬೆಳವಣಿಗೆಗಳ ನಡುವೆ ಚುನಾವಣೆ ನಡೆದರೆ ಅನುಕಂಪದ ಆಧಾರದಲ್ಲಿ ಚುನಾವಣೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಉದ್ಧವ್ ಠಾಕ್ರೆ ಇದ್ದಾರೆ ಇತ್ತ ಶಿಂಧೆ ಬಣ ಸಹ ಗುವಾಹಟಿಯ ಹೋಟೆಲ್ನಲ್ಲಿ ಸುಮ್ಮನೆ ಕೂತಿಲ್ಲ ಒಂದು ವೇಳೆ ಬಿಜೆಪಿ ಜೊತೆ ಹೊಂದಾಣಿಕೆ ಸಾಧ್ಯವಾಗದೇ ಇದ್ದರೆ ಚುನಾವಣೆ ಎದುರಿಸಲು ಸಿದ್ಧವಾಗಬೇಕು ಅಂತ ಶಿಂಧೆ ತನ್ನ ಶಾಸಕರಿಗೆ ಕರೆ ಕೊಟ್ಟಿದ್ದಾರಂತೆ ಅಲ್ಲದೆ ಶಿವಸೇನೆ ಹೆಸರಿಲ್ಲದೆ ಗೆಲ್ಲಲು ಸಾಧ್ಯವಿಲ್ಲ ಅಂತ ತಿಳಿದುಕೊಂಡಿರುವ ಶಿಂಧೆ ತಮಗೆ ಶಿವಸೇನೆ ಹೆಸರು ಮತ್ತು ಪಕ್ಷದ ಚಿಹ್ನೆ ಬೇಕು ಅಂತ ಹೋರಾಟ ನಡೆಸಲು ತೀರ್ಮಾನಿಸಿದ್ದಾರೆ ಜೊತೆಗೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಸ್ಥಾಪಕ ರಾಜ್ ಠಾಕ್ರೆ ಜೊತೆಗೂ ಮಾತುಕತೆಗಳನ್ನು ಆರಂಭಿಸಿದ್ದಾರೆ ಶಿವಸೇನೆ ಕುಟುಂಬದ ಬಲ ತಮ್ಮ ಜೊತೆ ಇದ್ದರೆ ಸುಲಭವಾಗಿ ಚುನಾವಣೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಶಿಂಧೆಗೆ ಇದೆ ಅಲ್ಲದೆ ಉದ್ಧವ್ ಹಿಂದುತ್ವ ಮರೆತಿದ್ದಾರೆ ತಂದೆಯನ್ನ ಅರೆಸ್ಟ್ ಮಾಡಿದವರ ಜೊತೆಗೆ ಕೈಜೋಡಿಸಿದ್ದಾರೆ ಅವರಿಗೆ ಹಿಂದುತ್ವದ ಮೇಲೆ ಈಗ ನಂಬಿಕೆ ಇಲ್ಲ ಅಂತ ಪ್ರಚಾರ ಮಾಡಿ ಉದ್ಧವ್ ವಿರುದ್ಧ ಶಿವಸೈನಿಕರನ್ನು ಎತ್ತಿ ಕಟ್ಟಬೇಕು ಅಂತ ತೀರ್ಮಾನಿಸಿದ್ದಾರೆ ಅದಕ್ಕಾಗಿಯೇ ಉದ್ಧವ್ ವಿರುದ್ಧ ತಿರುಗಿ ಬಿದ್ದಿರುವ ಸಹೋದರ ರಾಜ್ ಠಾಕ್ರೆ ಬಳಿ ಶಿಂಧೆ ಮಾತುಕತೆ ಆರಂಭಿಸಿದ್ದಾರೆ ಶಿಂಧೆ ಹೇಳಿರುವ ಆಫರ್ ರಾಜ್ ಠಾಕ್ರೆಗೂ ಒಪ್ಪಿಗೆ ಆಗಿದ್ದು ಶಿವಸೇನೆ ಮತ್ತು ಪಕ್ಷದ ಚಿಹ್ನೆಗೆ ಹೋರಾಡಲು ಶಿಂಧೆ ಜೊತೆ ರಾಜ್ ಠಾಕ್ರೆ ಕೈ ಜೋಡಿಸುತ್ತಾರೆ ಅಂತ ಹೇಳಲಾಗುತ್ತಿದೆ
ಒಂದು ವೇಳೆ ಅದು ಸಾಧ್ಯವಾಗದೆ ಹೋದ್ರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಮತ್ತು ಶಿಂದೆ ಸೇನೆ ಒಂದಾಗಲು ತೀರ್ಮಾನಿಸಿವಿಯಂತೆ. ಒಟ್ಟಾರೆ ಉದ್ಧವ್ ಠಾಕ್ರೆಗೆ ಟಾಂಗ್ ಕೊಡಲು ಶಿಂದೆ ತೀರ್ಮಾನಿಸಿದ್ದು ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಸಹ ಪಟ್ಟು ಬಿಡದೆ ತಾವೇ ಸರ್ಕಾರ ರಚಿಸಬೇಕು, ಸಿಎಂ ಆಗಬೇಕು ಅಂತ ಪ್ರಯತ್ನಗಳನ್ನು ಮುಂದುವರಿಸಿದೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಮುಂದೇನಾಗಲಿದೆ, ಸರ್ಕಾರದ ಕತೆ ಏನು ಅನ್ನೋದು ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನು ಹುಟ್ಟುಹಾಕುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮಹಾರಾಷ್ಟ್ರದ ಮಹಾ ಹೈ ಡ್ರಾಮಾ ಯಾವ ಹಂತಕ್ಕೆ ತಲುಪಿದೆ ಅಂತ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.